ಈಗಾಗಲೇ ನನ್ನ ನಮ್ಮ ಮಿತ್ರರು ಹೇಳಿದ್ರು ಅಲ್ಲಲ್ಲ ಕೇಳಿ ಕೇಳಿ ಒಂದು ನಿಮಿಷ ಕೇಳಿ ಈಗ ನಂದು ಅಡಿಕೆ ಸರ್ 55,000 ರೂಪಾಯಿ ಮಾರ್ಕೆಟ್ ರೇಟ್ ಇದೆ 60 ಪೈಸೆ ನಾನು ಕಮಿಷನ್ ಕೊಡಬೇಕು 100 ರೂಪಾಯಿಗೆ 60 ಪೈಸೆ ಕೊಡಬೇಕು ಅದಲ್ಲದೇನೆ 2 ರೂಪಾಯಿ ಕಮಿಷನ್ ಕೊಡಬೇಕು ನಾನು ಒಂದು ನನ್ನ ನಾನು ಬೆಳೆಯುವಂತ ಅಡಿಕೆಗೆ ಅದು ಅವರು ಹೇಳ್ತಾರೆ ವ್ಯಾಪಾರಿಗಳಿಂದ ವಸೂಲು ಮಾಡ್ತೀವಿ ರೀ ರೈತರಿಂದ ಅಂತ ಹೇಳಲ್ಲ ಏನು ವ್ಯಾಪಾರಿ ಕೈಯಿಂದ ಕೊಡ್ತಾನ ಜೇಬಿಂದ ನನ್ನ ಅಡಿಕೆಗೆ ರೇಟ್ ಕಮ್ಮಿ ಮಾಡ್ತಾರೆ ಒಂದು ನಿಮಿಷ ಅಡಿಕೆ ಬಗ್ಗೆ ಒಂದು ನಿಮಿಷ ಅಡಿಕೆ ಬಗ್ಗೆ ಮಾತಾಡಿ ಮಂತ್ರಿ ಮಾತಾಡಿ ಆಯ್ತಪ್ಪ ನೀವು ಮತ್ತೆ ಮಾತಾಡಿ ಮಾತಾಡಿ ಇವರೇ ಇಲ್ಲ ನೀವು ಮತ್ತೆ ಮಾತಾಡಿ ಈಗ ಆಯ್ತು ಮತ್ತೆ ಹಿಂದೆ ನಮ್ಮ ರೈತರು ರೈತರನ್ನ ಅವಮಾನ ಮಾಡಿದ ಅರಗ ಜ್ಞಾನೇಂದ್ರ ಸಾಹೇಬ್ ಮಾತಾಡಿದ್ರೆ ಬಗ್ಗೆ ಮಾತಾಡಂಗಿಲ್ಲ ರೈತರಿಗೆ ಮಂತ್ರಿಗೆ ಉತ್ತರ ನೀ ಮಂತ್ರಿ ಮಾತಾಡಿ ನೀವು ಅರಗ ಜ್ಞಾನೇಂದ್ರ ಸಾಹೇಬ್ ನೀವು ಮಾತಾಡಿ ಸರ್ ಈಗ ಇವತ್ತು ನಾನು ಅಲ್ಲಿ ತೂಕದವರು ಅಂತ ಇದ್ದಾರೆ ತೂಕದ ಒಂದಷ್ಟು ಜನರು ನೇಮಕ ಮಾಡ್ಕೊಂಡಿದ್ದಾರೆ ಎಪಿಎಂಸಿ ಅಲ್ಲಿ ಯಾಕೆಂದ್ರೆ ನಾನು ಒಂದು ಸಹಕಾರಿ ಸಂಸ್ಥೆಯ ಅಧ್ಯಕ್ಷ ತೀರ್ಥಹಳ್ಳಿ ಎಪಿಎಂಸಿ ಒಳಗಡೆ ಮೊನ್ನೆ ಮಾನ್ಯ ಮಂತ್ರಿಗಳ ಹತ್ರ ಹೋಗಿದ್ವಿ ಅಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಿದೆ ಬಿ ಬಿಲ್ ನಲ್ಲಿ ಹಾಕುವಂತ ಖರ್ಚು ಸಿ ಬಿಲ್ ನಲ್ಲಿ ಹಾಕುವಂತ ಖರ್ಚಿನ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಒಬ್ಬ ರೈತ ಎಷ್ಟು ಎತ್ತಬೇಕು ನಾನು ಬೆಳೆಯುವಂತ ನನ್ನ ಅಡಿಕೆಗೆ 2.5 ಸಾವಿರ ರೂಪಾಯಿನಲ್ಲಿ ಕೊಡಬೇಕು 2.5 ಸಾವಿರ ರೂಪಾಯಿನ ನಾವು ಕೊಡಬೇಕು ಯಾಕೆ ಕೊಡಬೇಕು ನಾನು ನಾನು ಬೆವರು ಸುರಿಸುತ್ತ ಬೆಳೆದಿದ್ದೀರಿ ಅದು ಅಲ್ಲಿ ದಲ್ಲಾಳಿಗಳನ್ನು ಸಾಕ್ಲಿಕ್ಕಾಗಲ್ಲ ಅಲ್ಲಿ ಯಾರನ್ನ ಸಾಕ್ಲಿಕ್ಕಾಗಿ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ನಾನು ಹೇಳ್ತೀನಿ ಯಾಕೆಂದರೆ ಇವ್ರು ಹೇಳ್ತಾರೆ ಎ ಪಿ ಎಂ ಸಿಗಳಿಗೆ ನಷ್ಟ ಆಗುತ್ತೆ ನಾವು ಹೆಂಗೆ ಮೇಂಟೈನ್ ಮಾಡೋದು ಎ ಪಿ ಎಂ ಸಿಗಳಿಗೆ ನಷ್ಟ ಈಗಾಗಲೇ ಹೇಳಿದ್ರು ಪಾಟೀಲ್ ಕಡಿಮೆ ಆಯಿತು ಆದಾಯ ಕಮ್ಮಿ ಆಯಿತು ಅಂತ ಅದೇ ಅದು ಅದು ಆದ್ದರಿಂದ ನೀವು ಹೇಳೋದು ಎ ಪಿ ಎಂ ಸಿಗಳಿಗೆ ಆದಾಯ ಕಮ್ಮಿ ಆಯಿತು ಎ ಪಿ ಎಂ ಸಿಗಳು ಈಗ ಸಾಕಷ್ಟು ಬಿಲ್ಡಿಂಗ್ಗಳಾಗಿದ್ದಾವೆ ಬಾಡಿಗೆ ಕೊಟ್ಟಿದ್ದಾರೆ ರಸ್ತೆಗಳಾಗಿದ್ದಾವೆ ಒಂದಷ್ಟೆಲ್ಲ ಆಗಿದ್ದಾವೆ ಓಕೆ ಅವ್ರಿಗೆ ಗೊತ್ತಿದೆ ಅವ್ರು ಪ್ರಾಮಾಣಿಕವಾಗಿ ಹೇಳಿ ನಿಮ್ಮಿದೇ ಬೆಂಗಳೂರಿನ ಎ ಪಿ ಎಂ ಸಿಗೆ ಆದಾಯ ಎಷ್ಟಿದೆ ಕೇಳಿ ಅದು ಯಾವ ರೀತಿ ಖರ್ಚಾಗ್ತಾ ಇದೆ ಕೇಳಿ ಯಾರು ಕೇಳಿದ್ದಾರೆ ಈ ರೀತಿಯಲ್ಲಿ ಇವತ್ತು ರೈತರನ್ನ ಹಿಂಡಿ ಅಲ್ಲಿ ಯಾರೋ ಎ ಪಿ ಎಂ ಸಿನಲ್ಲಿ ಕೂತ್ಕೊಂಡು ಇನ್ನೇನೋ ಮಾಡಲಿಕ್ಕೆ ಹೊರಟ್ರೆ ನಾವು ಇದನ್ನು ಯಾಕೆ ತರಬೇಕು ಈಗಿರುವಂಥ ಆ್ಯಕ್ಟಲ್ಲಿ ಈಗಿರುವಂಥ ಹಿಂದಿನ ಸರ್ಕಾರದ ಆ್ಯಕ್ಟಲ್ಲಿ ನಿಮ್ಮ ಸರ್ಕಾರವೇ ಮಾಡಿದ್ದು ಆ್ಯಕ್ಟನ್ನು ನಾವೇನು ಚೇಂಜ್ ಮಾಡಲಿಲ್ಲ ಈಗ ಹೊರಗಡೆನೂ ಮಾರಾಟ ಮಾಡ್ಬೋದು ಈಗಾಗಲೇ ಸೌದಿಯವ್ರು ಹೇಳಿದ್ರು ಆಯ್ತು ಅದು ಹೇಳಿದ್ದಾರೆ ಹೊರಗಡೆನೂ ಮಾರಾಟ ಮಾಡ್ಬೋದು ನಾನು ನನ್ನ ಮನೆಯಲ್ಲಿ ನನ್ನ ಅಡಿಕೆಗೆ ನಾನು ಕೊಡ್ಬೋದು ಸರಿ ಈಗ ಅವಾಗ ಕಮಿಷನ್ ಯಾರು ಕೊಡೋದಿಲ್ಲ ನಾನು ಓಕೆ ತೂಕದ ಇದು ಕೊಡೋದಿಲ್ಲ ನಾನು ನಾನೇ ತೂಕ ನೋಡ್ಕೊಳ್ತೀನಿ ಸೊ ಇನ್ನು ಸರಿಯಲ್ಲ ಅಂತ ಹೇಳುವಂಥದ್ದು ಈಗ ಸರ್ ಹಾಗಾಗಿ ದಯವಿಟ್ಟು ಈಗ ಎರಡೂ ಕಡೆ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ ಆಯಿತು ನನ್ನ ಇಚ್ಛೆಗೆ ಬಂದಂಗೆ ನೀವು ಇದಕ್ಕೆ ರೆಸ್ಟ್ರಿಕ್ಷನ್ಸ್ ತರಬೇಡಿ ಅಲ್ಲೇ ತರಬೇಕು ಇಲ್ಲೇ ತರಬೇಕು ಹೆಂಗಂದರೆ ರೈತನ ನಂದೇ ಅಡಿಕೆ ಸರ್ ಲಾರಿಗೆ ಎ ಪಿ ಎಂ ಸಿ ಮಾರ್ಕೆಟಿಗೆ ಹೋಗಲಿಕ್ಕೆ ಅಂತ ಲೋಡ್ ಆದರೆ ಅವ ಬಂದು ಹಿಡಿತಾನೆ ನೀನೆಲ್ಲ ಬೇರೆ ಕಡೆ ತೊಗೊಂಡು ಹೋಗ್ಲಿಕ್ಕೆ ಹೊರಟಿದ್ಯಾ ಮೊದಲು ಪೆನಲ್ಟಿ ಕೊಡು ಅಂತೇಳಿ ಹೇಳಿ ಒಂದು ನಿಮಿಷ ನಿಮಗೆ ನಮಗೆ ಶೋಷಣೆ ಆಗದೆ ಇರ್ಬೋದು ಸಾಮಾನ್ಯ ರೈತನಿಗೆ ಶೋಷಣೆ ಆಗ್ತದೆ ನೀವು ಹೇಳ್ತೀರಿ ಇವತ್ತು ಕೊಪ್ಪದಿಂದ ಸಾಗರಕ್ಕೆ ಗೋಟ್ ಹೋಗ್ತದೆ ಈಗ ಗೋಟಿನ ಮಾರ್ಕೆಟ್ ಸರ್ ಇದು ತೀರ್ಥಹಳ್ಳಿನಲ್ಲಿ ತೀರ್ಥಹಳ್ಳಿ ಎ ಪಿ ಎಂ ಸಿ ಈಗ ನೀವು ಇದಕ್ಕೆ ನನಗೆ ಫೋನ್ ಮಾಡ್ತಾರೆ ಸರ್ ನಾವು ರೈತರು ಸಾಗರ ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ ನೀವು ಬಿಡ್ಲಿಕ್ಕೆ ಹೇಳಿ ಅಂದ್ರೆ ಇಲ್ಲ ಸರ್ ನಾನು ಹಿಡಿದಾಗಿದೆ ಪೆನಲ್ಟಿ ಹಾಕ್ಲೇಬೇಕು ಈ ರೀತಿಯಲ್ಲಿ ಉದ್ದಟತನದಿಂದ ಒಂಥರ ಈ ದರೋಡೆಕೋರ ಕೈಗೆ ಅಧಿಕಾರ ಕೊಟ್ಟರೆ ಏನಾಗ್ಬೋದು ಹೇಳಿ ಅದು ಆಗ್ತಾ ಇದೆ ಇವತ್ತು ರೈತನ ಶೋಷಣೆ ಆಗ್ತಾ ಇದೆ ಹಾಗಾಗಿ ಎರಡು ಕಡೆ ಸರ್ ಬಿಲ್ ಮೇಲೆ ನಾವು ಮನವರಿಕೆ ಮಾಡದೆ ಹೋದ್ರೆ ಪಾಟೀಲ್ ಒಳ್ಳೆಯವರಿದ್ದಾರೆ ನಾನು ಹೇಳೋದ್ರಿಂದ ಅವ್ರು ಒಪ್ಕೊಂತಾರೆ ಇದನ್ನ ಸಿಂಗಲ್ ಪಾಯಿಂಟ್ ಸಸ್ ಇದ್ದಿದ್ ಮಲ್ಟಿ ಪಾಯಿಂಟ್ ಸಸ್ ಸಾಕಾಗತ್ತೆ ಇಲ್ಲ ಸಿಂಗಲ್ ಪಾಯಿಂಟ್ ಸಸ್ ಗೆ ನಾನು ಹೇಳೋದು ಯಾಕ್ ಶೋಷಣೆ ಆಗ್ತದೆ ಹೇಳ್ತೀನಿ ಹೇಳ್ತೀನಿ ಈಗ ಹಾಗಾಗಿ ಇದು ಎರಡು ಕಡೆಗೆ ಖರ್ಚಾಗಿ ರೈತನ ಮೇಲೆ ಈ ಭಾರ ಹೊರಿಸ್ಬೇಡಿ ಹಾಂ ಜಿ ಎಸ್ ಟಿ ಅವರು ಬೇರೆ ಹಿಡಿತಾರೆ ಅದು ಬೇರೆ ಅದು ಜಿ ಎಸ್ ಟಿ ಬೇರೆ ಹಿಡಿತಾರೆ ನಿಮ್ಗೆ ಹೇಳ್ತೀನಿ ಸರ್ ಈಗ ನಾವು ಮಾತಾಡಿದೀವಿ ಏನಾಗಿದೆ ಅಂತ ಅಡಿಕೆ ಅಂತ
ಷಡಕ್ಷರ ಸ್ವಲ್ಪ ಅವಕಾಶ ಕೊಡ್ರಿ, ಬುದ್ಧಿವಂತರು ಇದ್ದೀರಿ ನೀವು, ಹೀಗಾಗಿ ಇಲ್ಲಿ ಇಲ್ಲಿ ಒಂದ್ ನಿಮಿಷ ಸರ್, ಎ ಪಿ ಎಂ ಸಿಗೋಸ್ಕರ ರೈತ ಇರಬೇಕು, ರೈತನಿಗೋಸ್ಕರ ಎ ಪಿ ಎಂ ಸಿ ಇರಬೇಕು ಅಂತ ನಿರ್ಧಾರಕ್ಕೆ ಬರ್ಬೇಕು ಮೊದಲು ಸರ್. ರೈತ ಈಗ ನೋಡಿ, ಈಗ ಸೆಂಟ್ರಲ್ ನಲ್ಲಿ ತೆಗೆದ್ರ ಮೇಲೂ ರೈತರುಗಳದ್ದು ಯಾರ್ದು ಗಲಾಟೆ ಆಗಲ್ಲ. ನಮ್ಮ ರೈತ ಮುಖಂಡರುಗಳೇ ಅನೇಕರು ಮನೇಲಿ ಮಾರಾಟ ಮಾಡ್ತಾರೆ, ಎ ಪಿ ಎಂ ಸಿಗೆ ತಗೊಂಡೋಗಲ್ಲ. ಓಕೆ, ಅವ್ರಿಗೆ ಅಷ್ಟು ಸೇವ ಆಗ್ತಾ ಇದೆ, ಈಗ ಲಾಭ ಆಗ್ತಾ ಇದೆ. ನಾಳೆಯಿಂದ ನೀವು ಕಡ್ಡಾಯ ಮಾಡಿದ್ರೆ ಅಲ್ಲಿ ಶುರು ಆಗ್ತದೆ ಅವ್ರಿಗೆ ಕಿರಿಕಿರಿ.